ತಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಳ್ದೊಡಂ ಇಂಪ ನಾಳ್ದ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಕಂಡೊಡಂ ಆದ ಕೆಂದಲಂ ಪಂಗಡೆಗೊಂಡೊಡಂ ಮಧು ಮಹೋತ್ಸವ ಮಾದೊಡಂ ಏನ ನೆಂಬೆನ ಆರಂಕುಸ ಬಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿ ದೇಶಮಂ. ಆದಿಕವಿ ಪಂಪನ ಕವಿತ್ವದ ಚೈತನ್ಯ ಭೂಮಿ, 2000 ವರ್ಷಗಳಿಗೂ ಮೀರಿದ ಸಮೃದ್ಧ ಇತಿಹಾಸದ ಸುವರ್ಣ ಪುಟಗಳ ಶ್ರೀಮಂತ ನೆಲ, ತಾಯಿ ವರದೆಯ ಅಮೃತ ಜಲ ಪೊರೆದ ಧರ್ಮಗಳ ನಾಡು, ಶಿಲ್ಪಕಲೆಗಳ ಬೀಡು, ಕನ್ನಡದ ನಂದಾದೀಪವಾಗಿ ಮೆರೆಯುತ್ತಿರುವ ಈ ನಮ್ಮ ಬನವಾಸಿ ದೇಶಮಂ, ನೆನೆವುದೆನ್ನ ಮನಂ ನೆನೆವುದೆನ್ನ ಮನಂ ನೆನೆವುದೆನ್ನ ಮನಂ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಪುಟ್ಟ ಪಟ್ಟಣ ಇಂದಿನ ಬನವಾಸಿ. ಕ್ರಿಸ್ತಶಕ 3ನೇ ಶತಮಾನದವರೆಗೆ ಶಾತವಾಹನರು ಚುಟು ರಾಜವಂಶಸ್ಥರ ಆಡಳಿತಕ್ಕೆ ಈ ಪ್ರದೇಶ ಒಳಪಟ್ಟಿತ್ತು. ಬನವಾಸಿಯು ಕನ್ನಡದ ಮೊಟ್ಟ ಮೊದಲ ರಾಜಧಾನಿಯಾಗಿ ಕನ್ನಡದ ಕಂಪನ್ನು ಸೂಸಿದ್ದು ಮಯೂರ ಶರ್ಮನಿಂದ. ಈತ ಮೂಲತಃ ಬ್ರಾಹ್ಮಣ. ಪಲ್ಲವರ ಕಾವಲು ಭಟರಿಂದ ಅವಮಾನಿತನಾದ ಮಯೂರ ಶರ್ಮ ಗುರು ವೀರಶರ್ಮನ ಮಾರ್ಗದರ್ಶನದಿಂದ ಸ್ನೇಹಿತರ ಪಂಗಡ ಕಟ್ಟಿ ಶಸ್ತ್ರವಿದ್ಯಾ ಪಾರಂಗತನಾಗುತ್ತಾನೆ. ಜುಟ್ಟು ಜನಿವಾರ ತ್ಯಜಿಸಿದ ಕೈಗಳು ಖಡ್ಗವನ್ನು ಹಿಡಿಯುತ್ತವೆ. ಯುದ್ಧದಲ್ಲಿ ಪಲ್ಲವರು ಸೋತು ಹೋಗುತ್ತಾರೆ. ಕ್ರಿಸ್ತಶಕ 345 ಬನವಾಸಿ ಪ್ರಪ್ರಥಮ ರಾಜಧಾನಿಯಾಗಿ ಕರ್ನಾಟಕದ ಉದಯದ ನಾಡಿಬಡಿತಕ್ಕೆ ಹೃದಯವಾಗಿ ನಿಲ್ಲುತ್ತದೆ. ಮಯೂರವರ್ಮನ ನಂತರ ಬಂದ ಅರಸರಲ್ಲಿ ಕಾಕುಸ್ಥವರ್ಮ ಪ್ರಮುಖನು. ಕದಂಬರ ಸಾಮ್ರಾಜ್ಯ ಇವನ ಕಾಲದಲ್ಲಿ ವಿಸ್ತರಿಸುತ್ತದೆ. ಮತ್ತೊಬ್ಬ ಪ್ರಸಿದ್ಧ ಕದಂಬ ಅರಸು ರವಿವರ್ಮ. ರವಿವರ್ಮನ ಸ್ತಂಭ ಶಾಸನ ಪುರಾತತ್ವ ಇಲಾಖೆ ನಡೆಸಿದ ಉತ್ಖನನದೊಂದಿಗೆ ಇಲ್ಲಿಯ ಕಥೆ ಹೇಳುತ್ತದೆ. ಗುಡ್ಡ ತಟಾಕ ಇಂದಿನ ಗುಡ್ನಾಪುರ. ಗುಡ್ನಾಪುರ ಕದಂಬರ ವಿಹಾರ ಸ್ಥಳ. ಈ ಬೃಹತ್ ಜೀವಜಲಪಾತ್ರೆಯ ನಿರ್ಮಾತೃ ರವಿವರ್ಮ. ಹಸಿರು ನೆಚ್ಚಿದ ವನ ಪ್ರದೇಶ, ನೀರಿನ ಪ್ರಶಾಂತ ಜಲಲ, ಮಂದಾನಿಲದ ತಂಪು, ಮನಮೋಹಕ ಸೂರ್ಯಾಸ್ತ, ಪ್ರಕೃತಿ ಸೌಂದರ್ಯದ ಮೂರ್ತ ರೂಪವಾಗಿ ನಿಂತ ಇಲ್ಲಿ ರಾಜಗೃಹ, ರಾಣಿಯ ಅಂತಃಪುರ, ನೃತ್ಯಶಾಲೆ ಹೀಗೆ ಸುಂದರ ಕಟ್ಟಡಗಳ ಸಮುಚ್ಚಯ ಇರುವುದಕ್ಕೆ ಉತ್ಖನನದಲ್ಲಿ ದೊರೆತ ಗಟ್ಟಿ ಇಟ್ಟಿಗೆಯ ಅಡಿಪಾಯವು ಮೂಕಸಾಕ್ಷಿಯಾಗಿ ನಿಂತಿವೆ. ರವಿವರ್ಮನು ಮನ್ಮಥೋತ್ಸವ ಅಥವಾ ವಸಂತೋತ್ಸವವನ್ನು ಆರಂಭಿಸುತ್ತಾನೆ. ಇಮ್ಮಡಿ ಕೃಷ್ಣವರ್ಮನ ನಂತರ ಕದಂಬ ಸಾಮ್ರಾಜ್ಯ ಕ್ಷೀಣಗತಿಗೆ ಇಳಿಯಿತು. ಆಮೇಲೆ ನಮಗೆ ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ದೊರೆಗಳು, ನಮ್ಮ ಈ ಪ್ರದೇಶದಲ್ಲಿಯೇ ಇರುವಂಥ ಸ್ವಾದಿ ಅರಸರು, ಆಮೇಲೆ ನಂತರದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನರು ಕೂಡ ಈ ಪ್ರದೇಶದಲ್ಲಿ ಆಳಿದರು. ಆಮೇಲೆ ಬ್ರಿಟಿಷರು ಕೂಡ ಈ ಪ್ರದೇಶದಲ್ಲಿ ಆಳಿದರು. ಬನವಾಸಿ ಹೀಗೆ ಬೇರೆ ಬೇರೆ ಕಾಲದಲ್ಲಿ, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬೇರೆ ಬೇರೆ ಶಕ್ತಿಗಳಿಂದ, ರಾಜಕೀಯ ಶಕ್ತಿಗಳಿಂದ ಆಳಲ್ಪಟ್ಟಿದ್ದು ಕಂಡು ಬರ್ತಾ ಇದೆ. ಬನವಾಸಿ ಎಂದಾಕ್ಷಣ ಕೇಳುಗರ ಮನದಲ್ಲಿ ಮೂಡುವ ಚಿತ್ರ ಮಧುಕೇಶ್ವರ ದೇವಾಲಯ. ಆದಿ ಕದಂಬರ ಕಾಲದಿಂದ ಸೋದೆಯ ಅರಸರವರೆಗಿನ ಬೇರೆ ಬೇರೆ ಕಾಲಘಟ್ಟಗಳ ಇತಿಹಾಸ ಪರಂಪರೆಯನ್ನು ಏಕಸೂತ್ರದಲ್ಲಿ ಈ ದೇವಾಲಯ ಹೆಣೆದುಕೊಟ್ಟಿದೆ. ಆದಿ ಕದಂಬರ ಕಾಲದಲ್ಲಿ ಇದು ಇಟ್ಟಿಗೆಯ ಕಟ್ಟಡ. 7 ಮತ್ತು 8ನೆಯ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಇದನ್ನು ಶಿಲಾಮಯವಾಗಿ ನಿರ್ಮಿಸಿದರು. ಇಲ್ಲಿಯ ಶಿವಲಿಂಗವು ಜೇನುತುಪ್ಪದ ವರ್ಣದಲ್ಲಿದ್ದು ಅತಿ ಆಕರ್ಷಕವಾಗಿದೆ. ಗರ್ಭಗುಡಿಯ ಮೇಲೆ ಕದಂಬನಾಗರ ಮಾದರಿಯ ಶಿಖರವಿದೆ. 12ನೇ ಶತಮಾನದಲ್ಲಿ ಹಾನ್ಗಲ್ ಕದಂಬರ ಕಾಲದಲ್ಲಿ ದೇವಾಲಯದ ಸಭಾಮಂಟಪ ಹಾಗೂ ಮುಖಮಂಟಪ ಕಟ್ಟಲ್ಪಟ್ಟಿತ್ತು. ನಂದಿ ಇಲ್ಲಿಯ ಅಪೂರ್ವ ಆಕರ್ಷಣೆ. ವಿಜಯನಗರದ ರಾಜ ಹರಿಹರನ ಮಂತ್ರಿ ಚೌಂಡಮಾಧವ 14ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಿಕೊಟ್ಟಿದ್ದಾನೆ. ಸೋದೆ ಅರಸರ ಕಾಲದಲ್ಲಿ ಪ್ರಾಚೀನ ದೇವಾಲಯಗಳ ಕಂಬಗಳನ್ನು ಬಳಸಿ ಪಾರ್ವತಿ ಗುಡಿಯನ್ನು ಕಟ್ಟಲಾಯಿತು. ತ್ರೈಲೋಕ್ಯ ಮಂಟಪ 3 ಲೋಕಗಳನ್ನು
ಕೆತ್ತನೆಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಬಿಂಬಿಸಿದ್ದು, ಇದನ್ನು ಸೋದೆಯ ಸದಾಶಿವರಾಯ 1638 ಶ್ರೀದೇವರಿಗೆ ಅರ್ಪಿಸಿದ. ಸೋದೆಯ ರಘುನಾಥ ನಾಯಕನು ವಸಂತೋತ್ಸವದ ಬಳಕೆಗಾಗಿ ಸುಂದರವಾದ ಶಿಲಾಮಂಟಪವನ್ನು ಕಾಣಿಕೆಯಾಗಿ ನೀಡುತ್ತಾನೆ. ಆದಿಮಾಧವ ಶಿಲಾಮೂರ್ತಿ ಕ್ರಿಸ್ತಶಕ 2ನೇ ಶತಮಾನದ್ದು. ಮತ್ತೊಂದು ಬಹಳ ಮಹತ್ವದ ವಿಷಯ ಅಂತಂದರೆ, ಆ ಪ್ರಕಾರದಲ್ಲಿ ಏನೇವು, ನಾವು ಒಂದು ನಾಗ ವಿಗ್ರಹವನ್ನು ನೋಡ್ತೇವೆ ಆದಿಶೇಷಂದು, ಅದು ಅಪರೂಪದ್ದು, ಇನ್ನೆಲ್ಲಿಯೂ ಕಾಣೋದಿಲ್ಲ ಅಂಥದ್ದು. ಆದಿಶೇಷ ಬನವಾಸಿಯಲ್ಲಿ ಆ ಮಧುಕೇಶ್ವರ ದೇವಾಲಯದ ಸಮುಚ್ಚಯದಲ್ಲಿಯೇ ನಮಗೆ ಬಲಭಾಗದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಆ ಆದಿಶೇಷನ ಮೇಲೆ ಅದು ಕ್ರಿಶ್ಚಕ 3ನೇ ಶತಮಾನದ್ದು, ಕದಂಬರಕ್ಕಿಂತಲೂ ಪೂರ್ವದ್ದು. ಅದು ಶಿವಸ್ಕಂದ ನಾಗಶ್ರೀ ಎಂಬಾಕೆ ಕೆರೆಯನ್ನು ಕಟ್ಟಿಸಿದ್ಲು, ಧರ್ಮಾರ್ಥವಾಗಿ ಅದನ್ನು ಕೊಟ್ಟಲು ಅನ್ನಲಿಕ್ಕೆ ಈ ಶಾಸನ ಬಹಳ ಮಹತ್ವದ್ದಾಗಿದೆ ಅಂತ ಕಾಣಿಸ್ತಾ ಇದೆ. ದೇವಾಲಯದ ಪ್ರಾಕಾರಕ್ಕೆ ಹೊಂದಿಕೊಂಡಿರುವ ಅಷ್ಟದಿಪ್ಪಾಲಕರ ಮೂರ್ತಿಗಳು ಸೋದೆಯ ಅರಸರ ಕೊಡುಗೆ. ಕದಂಬೇಶ್ವರ ದೇವಾಲಯ ಮತ್ತು ಪಂಪವನದ ಆದಿಮಧುಕೇಶ್ವರ ಗುಡಿಗಳು ತಮ್ಮ ಪ್ರಾಚೀನತೆಯನ್ನು ಸಾರುತ್ತಿವೆ. ಶ್ರೀಮನ್ ಮಹಾಸ್ಯಂದನ ರಥ 1608 ಸೋದೆಯ ಅರಸ ರಾಮಚಂದ್ರ ನಾಯಕ ಕಾಣಿಕೆಯಾಗಿ ನೀಡುತ್ತಾನೆ. ಪ್ರತಿ ವರ್ಷ ಬನವಾಸಿಯಲ್ಲಿ 2 ದಿನದ ರಥೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇತಿಹಾಸದ ಸುವರ್ಣಯುಗವನ್ನು ಹಾಯ್ದು ಬಂದ ಬನವಾಸಿ ಇಂದು ಒಂದು ಪುಟ್ಟ ಪಟ್ಟಣ. ಕೃಷಿಯೇ ಬೆನ್ನೆಲುಬಾದ ಜನಜೀವನದಿಂದ ಸಾಕಷ್ಟು ಸಮೃದ್ಧಿಯನ್ನು ಹೊಂದಿದೆ. ಪ್ರತಿ ವರ್ಷ ನಡೆಯುವ ಕದಂಬೋತ್ಸವವು ಸಂಸ್ಕೃತಿಯೆಡೆಗಿನ ಸಮಾಜದ ತುಡಿತವನ್ನು ಪ್ರತಿಬಿಂಬಿಸುತ್ತದೆ. ಶಾಂತ ಸ್ವಭಾವ, ಸಾಮರಸ್ಯದ ಬಾಳ್ವೆ, ಪ್ರಬುದ್ಧ ನಡೆ ನುಡಿಯ ಆದರ್ಶಪ್ರಾಯ ಬದುಕು ಇಲ್ಲಿಯ ಜನರದ್ದು. ಇಂತಹ ಪುಣ್ಯ ಭೂಮಿಯಲ್ಲಿ ಸಂಚರಿಸಿದವನ, ಸಂದರ್ಶಿಸಿದವನ ಪ್ರತಿಯೊಬ್ಬನ ಮನವೂ ಹೃದಯ ತುಂಬಿ ಹೇಳುತ್ತದೆ, ಈ ಬನವಾಸಿಯನ್ನು ನೆನೆವುದೆನ್ನ ಮನಮ.